ಆತ್ಮೀಯ ಹೇ ಸೀತಾರಾಮ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಯಾವ ಮಲ್ಲಪ್ಪ ಜೊತೆ. ಅದೇ ಕಾಲಕ್ಕೆ H16 ನ್ಯೂಸ್ಗೆ ನಿಮ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇದ್ದೀರಿ ಸುದ್ದಿ, ಅದರಲ್ಲೂ ನಮ್ಮ ತೇಜಸ್ವಿ ಸೂರ್ಯ ಅವರ ಭಾಷಣ ಅಂದರೆ ಏನ್ರಿ, ಇಂಗ್ಲೀಷು ಹಾಗೆ ಕನ್ನಡನೂ ಹಾಗೆ ವಿದ್ವತ್ತು ಸಾಕಷ್ಟು. ನಿಜವಾಗಿಯೂ ಅವ್ರ ವಿದ್ವತ್ತಿಗೆ ನಾವು ಸಣ್ಣ ವಯಸ್ಸಲ್ಲಿ ಸಾಧಿಸಿದ್ದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು. ಆದರೆ ಅವ್ರ ಕೆಲವೊಮ್ಮೆ ನಮಗೆ ಅತ್ಯಂತ ನೋವು ಅನಿಸೋದು ಏನಪ್ಪ ಅಂತಂದ್ರೆ, ನಮಗೆ ನೋಡ್ರಿ ಒಂದು ಮಾತು ಹೇಳಬೇಕಾಗಿದೆ. ಹೇ ಸೀತಾರಾಮ್ ಅಥವಾ H16 ಯಾರು ವಿರೋಧಿಯಲ್ಲ, ಅದೇ ಕಾಲಕ್ಕೆ ಯಾರನ್ನು ದ್ವೇಷ ಮಾಡೋದಿಲ್ಲ ಎಂದು ಬಂದು ಅವ್ನು ಹೇಳ್ಬಿಟ್ಟು ಹೋಗ್ಬೇಕಾಗಿದೆ. ಇಂಥ ಒಬ್ಬ ಬುದ್ಧಿವಂತ ಸತ್ಯಗಳನ್ನು ಯಾಕೆ ಹುಡುಕೋದಿಲ್ಲ ಅಂತ, ಸತ್ಯಗಳ ಆಧಾರ ಮೇಲೆ ಯಾಕೆ ಮಾತಾಡೋದಿಲ್ಲ ಅಂತ. ಯಾಕಪ್ಪ ಅಂತಂದರೆ ಅನೇಕ ನೋಡ್ರಿ ಮನುವಾದ ಅಥವಾ ಮನುಸ್ಮೃತಿವಾದ ಇದು ಭ್ರಮೆಗಳಿಂದ ಕೂಡಿದಂಥದ್ದು, ಸಮಾಜನ ಒಡೆಯುವಂಥದ್ದು, ಜಾತಿಗಳ ನೆಲೆಗಟ್ಟು ನಿರ್ಮಾಣ ಮಾಡುವಂಥದ್ದು, ಧರ್ಮದ ಹೆಸರಲ್ಲಿ ಸಂಪ್ರದಾಯಗಳು ಹುಟ್ಟಾಕುವಂಥದ್ದು, ಸ್ತ್ರೀ ಸ್ವಾತಂತ್ರ್ಯ ನ ಅರ್ಹತೆ ಅಂತ ಹೇಳುವಂಥದ್ದು, ಅಸಮಾನತೆಯನ್ನು ಬಿತ್ತಿದಂಥದ್ದನ್ನು ನೀವು ಒಬ್ಬ ಬುದ್ಧಿವಂತಾಗಿ ವೆಲ್ ಎಜುಕೇಟೆಡ್ ಆಗಿ ಅದನ್ನು ನೀವು ಪ್ರಪೋಸ್ ಮಾಡ್ತಾ ಹೋಗೋದನ್ನು ನೋಡಿದಾಗ ಹೌದಲ್ಲಪ್ಪ ಇವರು ಏನು ಅಂದರೆ ಅದೇನು ಇರಲಿ, ಆದರೆ ಅವರು ಸುಳ್ಳು ಯಾಕೆ ಹೇಳಿದರು ಅಂತ. ಯಾಕೆಂದರೆ ಈಗಾಗಲೇ ರುದ್ರಪ್ಪ ಅನ್ನೋ ಆತ್ಮಹತ್ಯೆ ಮಾಡಿಕೊಂಡ, ಅವನು ವಕ್ಫ ಅನ್ನೋದು ಇದರಲ್ಲಿತ್ತು, ಅದಕ್ಕೆ ಅವನು ಆತ್ಮಹತ್ಯೆ ಮಾಡಿಕೊಂಡಂತ ತುಂಬಿದ ಸಭೆಯಲ್ಲಿ ಮಾತಾಡಿಬಿಟ್ರು. ಅದಕ್ಕಾಗಿ FIR ರಚಿಸ್ತಾ ಇದ್ದಾರೆ, ಆ ಮಾತಾರೆ FIR ಹಾಕ್ತಾರೆ, ಇವ ಮತ್ತೇನೋ ಕಾರಣ ಕೊಡ್ತಾರೆ, ಮತ್ತೇನೋ ಮಾಡ್ತಾರೆ, ಒಗ್ಗಲು ನಿಡ್ತಾರೆ, ಮುಂದಾಕೋತ ಹೋಗ್ತಾರೆ, ಇವೆಲ್ಲ ನಾವು ನೋಡ್ತಾ ಇದ್ವಿ. ಆದರೆ ಇದು ಮಾತಾಡ್ತು ಯಾಕಪ್ಪ ದಾರಿ ತಪ್ಪಿಸ್ಬೇಕಾಗಿದೆ. ವಕ್ಫ್ ಹೌದು ಅನೇಕ ದೋಷಗಳಿದ್ದಾವಲ್ಲ, ತಿದ್ದುದಕ್ಕೆ ನೀವು ಪ್ರಯತ್ನ ಮಾಡಿ, ಏನು ತಪ್ಪಿಲ್ಲ ಅದರೊಳಗೆ, ಯಾರದೇ ತಪ್ಪಿದ್ರು ತಪ್ಪರೆ. ಇವತ್ತು ನಾವು ಮನುಸ್ಮೃತಿ ಬಗ್ಗೆ ತಪ್ಪಂತ ಹೇಳುವ ಮುಂದೆ ನಾವು ವಕ್ಫಲ್ಲಿ ತಪ್ಪಿದ್ರೆ ಯಾಕೆ ತಪ್ಪತ್ತೆ ಅನ್ನೋದಿಲ್ಲ, ನಮ್ಮಲ್ಲಿ ಪ್ರಜ್ಞಾವಂತರು ಇದ್ದಾರ್ರಿ ಸಾಕಷ್ಟು. ನೀವು ಕೇವಲ ಕಾಂಗ್ರೆಸ್ನ ಟಾರ್ಗೆಟ್ ಮಾಡಿ ನಗರದ ನಕ್ಸಲೈಟ್ಗಳು ಹಾಗೆ ಹೀಗೆ ಅನ್ನೋಗಿದ್ರು, ಆ ನಕ್ಸಲೈಟ್ಗೆ ಯಾಕಾದ, ಏನು ಕಾರಣಕ್ಕಾದ ಅನ್ನೋದ್ರ ಬಗ್ಗೆ ಅಭ್ಯಾಸ ಇಲ್ವಲ್ಲರಿ ನಿಮಗೆ. ಅದು ಗೊತ್ತಿದ್ದು ನೀವು ಮತ್ತೆ ಅದನ್ನು ಮಾಡ್ತೀರಂದ್ರೆ ನೀವು ನಿಜವಾಗಿಯೂ ಈ ದಿಶೆಯಲ್ಲಿ ನೋಡಿದಾಗ ನೀವಾಯಿತು ಸೊಲೆ ಬೆಲೆ ಆಯಿತು, ನೀವೆಲ್ಲರೂ ಯಾಕೆ ಹೀಗೆ ಮಾಡ್ತಾ ಇದ್ದೀರಂತ. ಕೇವಲ ಒಂದು ಹೊತ್ತಿನ ತುತ್ತಿನ ಚೀಲಕ್ಕಾಗಿ ಇಷ್ಟನ್ನು ಸುಳಬೇಕಾ, ನಿಮ್ಮ ವಿದ್ಯುತ್ತಿಗೆ ಇದು ಮಾಡಬೇಕಾ, ಸತ್ಯನ ನೀವು ಪ್ರತಿಪಾದನೆ ಮಾಡಿರಿ. ಇಂಥ ಸಾಕಷ್ಟು ಸುಳ್ಳುಗಳಿದ್ದಾವೆ ಇದರಲ್ಲಿ. ಕಾಂಗ್ರೆಸ್ಸಲ್ಲಿ ಸತ್ಯವಂತರು ಸತ್ಯಸಂದ್ರು ಅಂತ ನಾನು ಹೇಳ್ತಾ ಇಲ್ಲ, ಕಮ್ಯುನಿಸ್ಟ್ರೆಲ್ಲ ಸತ್ಯವಂತರು ಸತ್ಯಸಂದ್ರು ಅಂತ ನಾನು ಹೇಳ್ತಾ ಇಲ್ಲ. ಹಾಗೆ ಮನುಸ್ಮೃತಿ ನಂಬಿದವರೆಲ್ಲರೂ ಸುಳ್ಳರು, ದಗಲ್ಕೋಜಿಗಳು ದಗಲ್ಬಾಜಿಗಳು ಅಂತಲ್ಲ, ಇಲ್ಲಿ ಸತ್ಯವನ್ನು ನೋಡಬೇಕಾಗಿತ್ತು. ನಮ್ಮ ಮನವರಿಕೆ ಆದಾಗ ನಾವು ಒಪ್ಪಿಕೊಳ್ಳಬೇಕು. ಗಾಂಧೀಜಿಯವರಷ್ಟು ನೀವು ಹಿಂದುತ್ವವನ್ನು ಅಳವಡಿಸ್ಕೊಂಡವರಲ್ಲ, ಇದು ನಿಮ್ಗೆ ಗೊತ್ತಿರಲಿ. ಯಾಕಂದರೆ ಗಾಂಧೀಜಿಯವ್ರನ್ನ ನೀವು ಟೀಕಾ ಮಾಡ್ರಿ ಅಂತ ಕರಾರಿಲ್ಲ. ಗಾಂಧೀಜಿಯವರು ನೀವು ದೇಶಕ್ಕೆ ಪ್ರಜಾಪ್ರಭುತ್ವವನ್ನು ನೀಡಿದಂಥ ದೊಡ್ಡ ವ್ಯಕ್ತಿತ್ವ ಅದು. ಆ ವ್ಯಕ್ತಿ ಬಗ್ಗೆ ಟೀಕೆ ಏನೇನು ಮಾಡ್ತೀರಿ ನಾವು ನೋಡ್ತಾ ಇದ್ದೀನಿ. ನಿಮ್ಮೆಲ್ಲ ಸಂಘ ಪರಿವಾರದವರಾಗಲಿ ಇನ್ನುಳಿದವರಾಗಲಿ ಮಾಡ್ರಿ ಅಂತಪ್ಪಲ್ಲ, ಟೀಕೆ ಇರಬೇಕಾಗ್ತದೆ, ಆದರೆ ಎಲ್ಲಿ ಇರಬೇಕು, ಸತ್ಯದ ನೆಲಗಟ್ಟಿನ ಮೇಲೆ ನಿಲ್ಲುವಂಥದ್ದು ಇರಬೇಕು ರೀ. ಯಾವುದಕ್ಕಾದರೂ ಇರಬಹುದಿಲ್ಲ ಅಂತಲ್ಲ, ಕಮ್ಯುನಿಸ್ಟ್ರು ಕೆಲವೊಮ್ಮೆ ಭ್ರಮೆಗೆ ಒಳಗಾಗುವಂಥ ಜನ ಇದ್ದಾರೆ, ನಮ್ಮದು ಸತ್ಯ ನಮ್ಮದು ಸತ್ಯ ಅಂತ ಹೇಳುವಂಥದ್ದು ಹೇಳುವಲ್ಲೇ ಅವರು ಎಡವಿದ್ದದ ನಿಮ್ಮಲ್ಲಿ ನಿಂತು ಸದಾ ಹೇಳುವಂಥ ನಾವು ನೋಡ್ತಾ ಇದ್ವಿ. ಈಗ ನೋಡ್ರಿ FIR ಅಂತೇ ಆಗ್ಯದ, ಅಲ್ಲಿ ಸುಳ್ಳು ಹೇಳಿದಂತ ಏನು ಸುಳ್ಳೇನಲ್ಲ ಅದು. ಈಗ ನೀವು ನಾಳೆ ಅನ್ಬೋದಿಲ್ಲ ಇನ್ನೊಂದು ಪತ್ರಿಕೆಗೆ ಬಂದದ ಅವ್ರ ಕಾರಣ ರೀ ಅದಕ್ಕಂತೇಳಿ ಕನ್ನಡ ದುನಿಯಾ ಮತ್ತು ಇನ್ನೊಂದು ಏನಪ್ಪ ಕನ್ನಡ ನೀವು ಡಿಜಿಟಲ್ದಾಗ ಬಂದಿದ್ದು ಅದನ್ನೇ ಹೇಳಿದ್ದೀನಿ ಅಂತ ನೀವು ಹೇಳ್ಬೋದು, ಇನ್ನೊಂದು ಹಾಗೆ ನೀವು ದಾಟ್ಕೋಬೋದು, ಅಷ್ಟು ಹಾಗಿದ್ದು ನಿಮಗಿಲ್ಲ ಅಂತಲ್ಲ. ಆದರೆ ಅದಕ್ಕಿಂತ ಪೂರ್ವದಲ್ಲಿ ನೀವು ಒಬ್ಬ ಜವಾಬ್ದಾರಿತವಾದಂತಹ ಒಬ್ಬ ವ್ಯಕ್ತಿಗಳು, ಯಾಕಂದರೆ ಸಮಾಜಕ್ಕೆ ಸತ್ಯವನ್ನು ಹೇಳುವಂಥದ್ದು. ವಕ್ಫದ ದೋಷಗಳನ್ನು ಹೇಳ್ರಿ ಖಂಡ ಸರಿ, ಆದರೆ ಲೈನ್ ಬೈ ಲೈನ್ ನೀವು ಮಾಡಿದ್ದಕ್ಕೆ ಅಂದರೆ ನಮ್ಗೆ ಖುಷಿ ಅನ್ನಿಸ್ತದೆ, ಸ್ವಲ್ಪ ಸತ್ಯ ನೋಡ್ಬೇಕು ನಾವು ವಿಚಾರ ಮಾಡುವಂಥದ್ದು ಇದರಲ್ಲಿ ಅಂತೇಳಿ. ಅದರ ಜೊತೆಗೆ ಸುಳ್ಳು ಯಾಕೆ ಹೇಳಬೇಕಾಗಿದೆ, ಏ ರೈತರು ಸಾಯ್ತಾ ಇದ್ದಾರೆ, ಯಾಕೆ ಮಾಬ್ ಕ್ರಿಯೇಟ್ ಮಾಡಬೇಕಾಗಿದೆ, ಇದರಿಂದ ಏನಾಗ್ತದೆ ನಿಮಗೆ ಗೊತ್ತದೆ. ಸುಳ್ಳುಗಳಿಂದ ಮಾಬ್ ಕ್ರಿಯೇಟ್ ಆಗಿ ಮತ್ತು ದುಂಬಿ ತೊಂಬೆ ಮತ್ತೇನು ಬಡದಾಟ ಒಡದಾಟ ಹಿಂದೂ ಮುಸಲ್ಮಾನರಲ್ಲೇ ಮತ್ತು ಇವು ಏನಪ್ಪ ಅಂದರೆ ಡೈವರ್ಸನ್ ಆಗುವಂಥದ್ದು, ಕಂದಕಗಳು ಬೀಳುವಂಥದ್ದು ನಿರ್ಮಾಣ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವು ಒಂದು ಕುತ್ಕೊಂಡು ವಿಚಾರ ಮಾಡಿರಿ. ಇಡೀ ಈ ದೇಶದ ಮುಸಲ್ಮಾನರನ್ನು ಒಂದು 17% ಇದ್ದಾರೋ 11% ಇದ್ದಾರೋ 18% ಅದು ನಿಮಗೆ ಗೊತ್ತು. ಯಾಕಂದರೆ ನೀವು ಇಲ್ಲಿವರೆಗೆ ಇವತ್ತು 10 ವರ್ಷ ಆಯ್ತು ಸರ್ಕಾರ ಬಂದ, ಇಲ್ಲಿವರೆಗೆ ನೀವು ಜಾತಿ ಗಣತಿ ಮಾಡಲಿಲ್ಲ, ಗಣತಿನೂ ಮಾಡಲಿಲ್ಲ, ಎಷ್ಟು ಜನ ಇದ್ರೆ ಗೊತ್ತೂ ಇಲ್ಲ. ಹಾಗೆ ಅಂದಾಜನ್ನು ಹೊಡಿತಾ ಹೋಗ್ತಾ ಇದೆ, 142 ಕೋಟಿ 140 ಕೋಟಿ ಯಾರು ಎಣಿಸಿದಾರ್ರಿ? 2011 ಇಲ್ಲಿವರೆಗೆ ಜನಗಣತಿನ ಆಗಿಲ್ಲ. ಹೀಗಾಗಿ ಹಂಗೆ ಸುಳ್ಳು ಹೇಳುದು 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 ಯಾವ ಅದನ್ನ ಮಾತಾಡಿದ್ರಿ ನೀವು? ರೈತರ ಹತ್ಯೆ ಅದು ಮತ್ತೇನಾದ್ರು ಅಂತೇಳಿ ಅಲ್ರಿ. ಈ ವರ್ಷಕ್ಕೆ ಹೆಚ್ಚು ಕಡಿಮೆ ರೈತರಿಗೆ ಈ ಒಂದು ಈ ದಲಾಲಿ ಜನರಿಂದಾಗಿ ಆಗಿರ್ಬೋದು ಅಥವಾ ಮಿಡಲ್
ಮ್ಯಾನ್ಲಿಂದ ಆಗಿರ್ಬೋದು, ಎ ಪಿ ಎಂ ಸಿಯಿಂದ ಆಗಿರ್ಬೋದು, ವರ್ಷಕ್ಕೆ ಏನಿಲ್ಲಪ್ಪ ಅಂತಂದ್ರೆ ಒಬ್ಬ ರೈತನ ಇಂದಾಗಿ ಇಲ್ಲಿವರೆಗೆ 2002 ಇಲ್ಲಿವರೆಗೆ ಹೆಚ್ಚು ಕಡಿಮೆ 45-50 ಲಕ್ಷ ಕೋಟಿ ರೂಪಾಯಿ ಅವ್ರಿಗೆ ಲಾಸ್ ಆಗಿದಂತೆ. ಯಾಕಂದರೆ ಅವ್ರು ಬೆಳೆದ ಬೆಳೆಗೆ ಬೆಲೆನೂ ಬಂದಿಲ್ಲ. ಇದರ ಬಗ್ಗೆ ನೀವು ಯಾಕೆ ಇಲ್ಲಿವರೆಗೆ ಚಿಂತನೆ ಮಾಡ್ತಾ ಇಲ್ಲ? ನಿಮ್ಮ ಬುದ್ಧಿಯನ್ನು ಯಾಕೆ ಇದಕ್ಕೆ ಉಪಯೋಗ ಮಾಡ್ತಾ ಇಲ್ಲ? ಹೌದಪ್ಪ, ರೈತ ಸಿಗಬೇಕು, ರೈತ ಚೆನ್ನಾಗಿದ್ದಾರೆ, ಲಾಭದಾಗಿದ್ದಾರೆ, ಇಡೀ ದೇಶಕ್ಕೆ ಉದ್ಯೋಗ ಸಿಗ್ತಾವೆ ಅನ್ನುವಂಥ ವಿಚಾರ ನೀವು ಯಾಕೆ ಮಾಡ್ತಾ ಇಲ್ಲ? ಕೇವಲ ನಿಮ್ಮ ಅಧಿಕಾರಕ್ಕಾಗಿ, ನಿಮ್ಮ ಸ್ವಾರ್ಥಕ್ಕಾಗಿ. ಇದೆಲ್ಲ ನಿಮಗೂ ಅಷ್ಟ, ಕಾಂಗ್ರೆಸ್ನಲ್ಲಿದ್ದಂಥವ್ರು ಅವ್ರಿಗೂ ಅಷ್ಟ, ಕಮ್ಯುನಿಸ್ಟ್ನಲ್ಲಿದ್ದಂಥವ್ರು ಅದನ್ನ ಟೀಕೆ ಮಾಡಬೇಕಾಗಿದೆ. ಇವತ್ತು ಸುಳ್ಳು ಸುದ್ದಿಗಳನ್ನ ಹಬ್ಬದ ಬಿಟ್ರಿ ಸುಬ್ರಹ್ಮಣ್ಯವರ ಮತ್ತು ತೇಜಸ್ವಿ ಅವರ, ನೀವಿಬ್ಬರು ಯಂಗ್ ಅಂಡ್ ಎನರ್ಜೆಟಿಕ್, ನಿಮ್ಮ ವಿದ್ಯುತ್ ಬಗ್ಗೆ ನಮ್ಗೆ ಖುಷಿ ಅನಿಸ್ತದೆ. ಸುಳ್ಳು ಸಹಿತ ಎಷ್ಟು ಸ್ಪಷ್ಟವಾಗಿ ಚಂದ ಹೇಳ್ತೀರಿ ನೀವು ಅಂತೇಳಿ. ಆ ಗೊಬೆಲ್ ನಿಮಗಿದ್ದು ಬುದ್ಧಿವಂತ ಇದ್ದರು, ಅವನಿಗೆ ನೀವು ಬುದ್ಧಿವಂತ ಇದ್ದರು ಗೊತ್ತಿಲ್ಲ. ಹಿಟ್ಲರ್ನ ಒಬ್ಬ ಸಹಾಯಕ, ಇವತ್ತು ಮೋದಿ ಅವರು ಸಹಿತ ಹಿಟ್ಲರ್ ಆಗಿ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಹೇಳಿದ್ರಿ, 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತಾರೆ ಅಂತ ಹೇಳಿ ಅಂದಿದ್ರು ಇಲ್ಲೋ ಕೊಟ್ಟೇನು ಅವರು, ಅದನ್ನ ನೀವು ಪ್ರಶ್ನೆ ಮಾಡೋದಿಲ್ಲ. ಹೇಳ್ರಿ, ವಿದೇಶದಿಂದ ದುಡ್ಡು ತರಿಸ್ಕೊಡ್ತೀವಿ, ತರಿಸ್ಕೊಡ್ತೀವಿ, ಮಾಡ್ತೀವಿ, ಭ್ರಷ್ಟನ್ನು ತರ್ತೀವಿ ಅಂದರೆ ಎಲ್ಲ ಭ್ರಷ್ಟ ದುಡ್ಡು ತೊಗೊಂಡು ಓಡಿ ಹೋದರು. ನಿಮ್ಮ ಅವಧಿಯಲ್ಲೇನ ಎಷ್ಟು ಜನ ಓಡಿ ಹೋದರು ಈ ಕಾರ್ಪೆಟ್ಗಳು? ಇವ್ರನ್ನೇ ಗಿಡತರಲಿಲ್ಲ ಇಲ್ಲಿವರೆಗೆ. ಇದ್ರ ಬಗ್ಗೆ ಯಾಕೆ ನೀವು ಚಿಂತನೆ ಮಾಡ್ತಾ ಇಲ್ಲ? ಇವತ್ತು ನಮ್ಮ ಶೇರ್ ಮಾರ್ಕೆಟ ಪೂರ್ತಿಯಾಗಿ ಯಾವ ರೀತಿಯಾಗಿ ಪೆಟ್ಟು ತಿನ್ನಲಿಕ್ಕತ್ತದ ಈ ಕಾರ್ಡರಿಂದ, ಈ ಕಾರ್ಪೆಟ್ಗಳಿಂದ ಅನ್ನೋದು ನಿಮ್ಗೆ ಗೊತ್ತದ. ಗೊತ್ತಿದ್ದು ಯಾಕೆ ಸಪೋರ್ಟ್ ಮಾಡ್ತಾ ಇದ್ರಿ? ಇದನ್ನ ವಿರೋಧ ಮಾಡೋಕೆ ನೀವು ಬುದ್ಧಿವಂತರದ್ದು ಯಾಕೆ ಮಾಡ್ತಾ ಇಲ್ಲ? ಇದೇ ಇವತ್ತು ನೋವಾಗುವಂಥ ವಿಷಯ. ಇಲ್ಲದರೆ ಹಿಂದುತ್ವದ ಬಗ್ಗೆ ಇನ್ನೋದ್ರ ಬಗ್ಗೆ ಎಲ್ಲ ಹಿಂದೂ ಮತ್ತು ಮುಸಲ್ಮಾನ್ ನಮ್ಮವ್ರು ನಮ್ಮ ದೇಶದವ್ರು ಹಿಂದೂಸ್ತಾನಿಗಳು ಮುಗಿದೋಗ್ಬಿಡ್ತು, ಯಾರೂ ಇಲ್ಲಿ ಮತ್ತೊಂದು ವಿಚಾರ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ತಪ್ಪಿದ್ರೆ ತಪ್ಪಿದ್ರಿ ಮೋದಿಜಿ ಅವರು, ತಪ್ಪಿದ್ರಿ ಶಾರ್ ಅವರು, ಇದು ಯಾಕೆ ಹೇಳೋದಿಲ್ಲ? ಇದ್ದ ಸಾಕಷ್ಟು ನಿಮ್ಮಲ್ಲಿ ಬಾಬಾ ರಾಮದೇವರು ಯಾವ ರೀತಿಯಾಗಿ, ರಾಮದೇವ್ ಅವರು ಯಾವ ರೀತಿಯಾಗಿ ಮಾಡಿದರು ಈ ಒಂದು ಮೆಡಿಸಿನ್ದು, ಏನೇನು ಮಾಡಿದರು? ಈಗ ಅದ್ಮೇಲೆ ರಿಸ್ಟ್ರಿಕ್ಷನ್ಗೆ ಬಂದಿದ್ದಾವ, ಆ ಹಲ್ಲು ಪುಡಿಯಲ್ಲಿ ಆ ಮೀನಿನ ಎಲುವನ್ನು ಹಾಕಿದ್ದು ಈಗಾಗಲೇ ಸ್ಟ್ಯಾಂಡ್ ಆಗಿದೆ, ಶಿಕ್ಷೆನೂ ಆಗುವ ಸಾಧ್ಯತೆಗಳಿದ್ದಾವೆ. ಇದ್ರ ಬಗ್ಗೆ ಅದು ಯಾಕೆ ನೀವು ಮಾತಾಡ್ತಾ ಇಲ್ಲ? ಮಾತಾಡ್ರಿ ಈ ನೆಕ್ಸಲಿಸಮ್, ಬಂದೂಕದ ಬಗ್ಗೆ. ಹೌದು, ಬಂದೂಕ ತಪ್ಪನ, ಹಿಂಸಾವಾದ ತಪ್ಪನ, ಅದರಲ್ಲಿ ಎರಡು ಮಾತ್ರ ಇಲ್ಲ. ಕಮಿಷನ್ ತಪ್ಪಿದ್ರೆ ನಾವು ತಪ್ಪದ್ದು ಒಪ್ಪಿಕೊಳ್ತೀವಿ, ಕಾಂಗ್ರೆಸ್ ತಪ್ಪಿದ್ರೆ ಅವನು ಒಪ್ತೀವಿ, ಕುಟುಂಬವಾದ ನಮ್ಮ ತಂದವ್ರು ಕಾಂಗ್ರೆಸ್ಗಳು ಒಪ್ಪಿಕೊಳ್ತೀವಿ. ಇವೆಲ್ಲ ಸತ್ಯಗಳು, ನಗ್ನ ಸತ್ಯಗಳು. ಅದು ನಿಮ್ಮ ನಗ್ನ ಸತ್ಯಗಳನ್ನ ಯಾಕೆ ನೀವು ಒಪ್ಪಿಕೊಳ್ಳೋದಿಲ್ಲ? ಯಾಕೆ ಸುಮ್ಮ ಸುಮ್ಮನೆ ಅನಗತ್ಯವಾಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಈ ದೇಶದ ಶಾಂತಿ ಹಬ್ಬದ ಕಾರಣೀಕರ್ತರಾಗ್ತೀರಿ? ಇವತ್ತು FIR ಹರಿದು ಉಳಿತಿರೋದ್ರ ಯಾಕೆ ಬುದ್ಧಿವಂತರದ್ರ? ಅಷ್ಟು ಶಕ್ತಿ ನಿಮಗದ, ನಿಮ್ಮಲ್ಲಿ ಬಾಯಿ ಅದ, ಧ್ವನಿ ಅದ, ಬುದ್ಧಿ ಅದ, ಎಲ್ಲನೂ ಅದ. ಆ ಬುದ್ಧಿ ಇವತ್ತು ದೇಶದಲ್ಲಿ ಲದ್ದು ಹೋಗುವಂಥದ್ದು ಆಗಬಾರ್ದು. ಯಾಕೆಂತಂದರೆ ಸಂಬಂಧನ ಕೂಡಿಸ್ಬೇಕು, ಗೆಳೆತನ ಕೂಡಿಸ್ಬೇಕು, ಕೂಡಿ ಬದುಕಬೇಕಾಗಿದ್ರಿ. ನೀವು ಇಡೀ ಮುಸಲ್ಮಾನರನ್ನು ಭಾರತದಿಂದ ಬಿಡಿಸಿ ಓಡಿಸೋಕೆ ಸಾಧ್ಯ ಏನು? ಇಡೀ ಮುಸಲ್ಮಾನರನ್ನು ಭಾರತ ಬಿಟ್ಟು ಓಡಿಸಲು ಸಾಧ್ಯತೆಯೇನು? ದೂರ ಸರಿಸೋಕ್ಕೆ ಸಾಧ್ಯತೆಯೇನು? ಇವೆಲ್ಲನೇ ನೀವು ಚಿಂತನೆ ಮಾಡಿ ಒಂದು ಹೆಜ್ಜೆ ಇಡಬೇಕಾಗಿದೆ. ಇಲ್ಲಪ್ಪ ಅಂತಂದರೆ ತೊಂದರೆ ಅನುಭವಿಸ್ಬೇಕಾದ ಅವರು, ಇಡೀ ದೇಶ, ನೀವಲ್ಲ. ಈ FIR ಮೇಲೆ ಆಗಿದ್ದು ಸಮಯೋಚಿತದ, ತಪ್ಪದ ಅಂತ ಅನ್ನೋ ಜೊತೆಗೆ ನೀವು ನಿಮ್ಮನ್ನು ತಿದ್ದುಕೊಳ್ಳೋದು ಪ್ರಯತ್ನ ಮಾಡಬಾರ್ದಾ? ನಮ್ಮ ತೇಜಸ್ವಿ ಸೂರ್ಯವರ, ಅದೇ ರೀತಿ ಸುರೇಬೆಲೆ ಅವರ ಸುಳ್ಳುಗಳ ಮೇಲೆ ಕಟ್ಟಿದ ಸೌದು ಭಾಳ ವರ್ಷ ಉಳಿದಿಲ್ಲರಿ. ಹಿಂದುತ್ವ ನೆಲೆಗಟ್ಟಿ ಏನೋ ಅಧಿಕಾರ ಹೇಳಿದ್ರಿ, ಆದರೆ ಇವತ್ತು ಅದಕ್ಕೆ ಪರ್ಯಾಯವಾಗಿ ಇವತ್ತು OBC, ದಲಿತ, ಮೈನಾರಿಟಿ ಇವೆಲ್ಲ ಕುಡ್ಕೊಂಡ್ರು. ಅವ್ರಿಗೆ ಇನ್ನೊಂದು ಹಾದಿಯಿಂದ ಅವ್ರು ಬರ್ತಾ ಇದ್ದಾರೆ. ಅದು ದೇಶ ಒಡೆಯುವಂಥದ್ದ ಕಟೆಗೆ ತೋ ಮಿಟೆಗೆ ಏನು ನೀವು ಸ್ಲೋಗನ್ ಕೊಡ್ತಾ ಇದ್ದೀರಿ? ಒಂದಾಗಿ ಹೋಗ್ರಿ ಅಂತ ಹೇಳ್ತಾ ಇದ್ರಿ, ಒಂದಾಗಿ ಹೋಗಿ ನೀವು ದಾರಿ ಮಾಡ್ತಾ ಇಲ್ಲಲ್ರಿ, ನೀವು ಮತ್ತೆ ಕಟೆನ ಮಾಡ್ತಿದ್ದೀರಿ. ಅದಕ್ಕೆ ಇದಾಗದ ಒಬ್ರಿಗೊಬ್ರು ಸಂಬಂಧ ಬೆಳೆಸುವಂಥ ವಿಚಾರ ನೆಲೆಗಟ್ಟನೆಲ್ಲ ನೀವು ನಿಮ್ಮ ವಿಚಾರನ ಹೇಳಿದ್ರೆ ಭಾಳ ಉತ್ತಮ ಆಗ್ತದೆ ಅಂತ್ರಿ. ಯಾಕೆ ಸುಮ್ಮನೆ ಯಾರೋ ಒಬ್ಬರು ರುದ್ರಪ್ಪ ಸತ್ತ, ಇದರಿಂದ ಒಕ್ಕಬಿಂದು ಸತ್ತ, ಅದು ಸೇರಿಸ ಸತ್ತ, ಏನ್ರಿ ಏನು ಹೇಳೋದು ಇದೆಲ್ಲ? ಅಬ್ಬ ಚೈಲ್ಡಿಷ್ ಆಗಿ ಅದು ವಿಜಯಪುರದಲ್ಲಿ ನೀವು ಹೇಳಿದಾಗ ಎಷ್ಟು ಹೌದೇನಪ್ಪ ಅಂತೆಲ್ಲ ಗಾಬರಿಯಾಗಿ ನೋಡಿದಾಗ ಅದು ಎನ್ಕ್ವೈರಿ ಮಾಡೋದು ಏನೂ ಇಲ್ಲ. ಐಗಾರ ಎನ್ಕ್ವೈರಿ ರಿಪೋರ್ಟ್ ನಿಮ್ಗೆ ಬಂದಿರಬೇಕಾದ, ಯಾಕಂದರೆ ಆ ಸತ್ತಂಥ ವ್ಯಕ್ತಿ 2022 ಸಾಯ್ತಾರೆ ರುದ್ರಪ್ಪ ಅವರು. ಅವ್ರದಂಥವ್ರು ರೈತ ಇದರಲ್ಲಿ ಅವ್ರಿಗೆ ಏನಪ್ಪ ಅಂತಂದರೆ ಬ್ಯಾಂಕ್ ಮತ್ತು ಇದರಲ್ಲಿ 7 ಲಕ್ಷ ಸಾಲ ಮಾಡಿ ತಿಳ್ಕೊಂಡಿದ್ರು, ಅದಕ್ಕೆ ಅವರು ರೈತ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ ಜಮೀನು ಇದು ಮಾಡಿದ್ರು ಅಂತೇಳ. ಆ ನೆಲೆಯಲ್ಲೇ ಈ ಒಂದು ರುದ್ರಪ್ಪ ತಿರುಗೊಂಡಿದ್ದು ಈ ಘಟನೆಯಿಂದೆಲ್ಲ ಒಕ್ಪ ಹೆಸರನ್ನು ಸೇರಿಸಿದ್ದರಿಂದ ಅಲ್ಲ ಅನ್ನೋದು ಈಗ ನೀವೆಲ್ಲ ಮನವರಿಕೆ ಮಾಡಿಕೊಳ್ಬೇಕಾಗ್ಯದ. ಹೀಗಾಗಿ ತೇಜಸ್ವಿ ಸೂರ್ಯ ಅವರು ಇಂತಹ ಒಂದು ತಪ್ಪುಗಳನ್ನು, ಸುಳ್ಳುಗಳನ್ನು ಹೇಳೋಕ್ಕಿಂತಲೂ ಸತ್ಯದ ಮೇಲೆ ಕಟ್ಟರಿ, ನಿಮ್ಮ ಸಹೋದರನ ಗೆಲ್ಲರಿ, ಈ ದೇಶಕ್ಕೆ ರೈತರ ಉಳಿಯುವಂಥದ್ದು ವ್ಯವಸ್ಥೆ ಮಾಡಿರಿ, ರೈತಗೆ ಬೆಲೆ ಸಿಗುವಂಥದ್ದು ಮಾಡಿರಿ, ಬಡವ್ ಸಿಗುವಂಥದ್ದು, ಪ್ರತಿಯೊಬ್ಬ ಇಲ್ಲಿಯ ಬಡವಿಗೆ ಶಿಕ್ಷಣ ಸಿಗುವಂಥದ್ದು ಮಾಡಿರಿ, ಉನ್ನತ ಶಿಕ್ಷಣ ಸಿಗುವಂಥದ್ದು ಮಾಡಿರಿ, ಎಲ್ಲರಿಗೂ ಆರೋಗ್ಯ ಸಿಗುವಂಥದ್ದು ಮಾಡಿರಿ. ಏನೋ ಒಂದಿಷ್ಟು ಕೊಟ್ಟಾಗ ಮಾಡಿ ದೋಡ್ ಮಾಡಿ ಏನು ಹೇಳ್ತಿರಲ್ಲ ನೀವು, ಆತ್ಮನಿರ್ಭರ ಭಾರತ, ಆ ಭಾರತ, ಈ ಭಾರತ ಅಂತೇಳಿ ಎಲ್ಲೆಲ್ಲದವ್ರು ಎಷ್ಟು ಜನ ಇದು ಲಾಭ ಮಾಡ್ಕೊಂಡಿದ್ದಾರೆ. ಆತ್ಮನಿರ್ಭರ ಆಗಿದ್ದೀನ, ಒಮ್ಮೆ ವಿಮರ್ಶೆ ಮಾಡಿಕೊಳ್ಳಿ, ನಿಮ್ಮನ್ನು ನೀವು ಮಾಡ್ಕೊಳ್ತೀರೇನು? ಮೊಸ್ಟ್ ನೀವು ಮಾಡ್ಕೊಳ್ಳಿಕ್ಕಿಲ್ಲ. ಯಾಕಂದರೆ ಈಗಾಗಲೇ ನೀವು ನಿಮ್ಮದೇ ಅಂತ ಜನರ ಬದಲಿ ಸಿಕ್ಕಾಕಿಕೊಂಡಿದ್ದೀರಿ, ಮನು ನೆಲೆಗಟ್ಟಿನಲ್ಲೇ
ಮನುವಾದ ನೆಲಗಟ್ಟಿನಲ್ಲ ಅದಕ್ಕಾಗಿ ಅದನ್ನು ಬಿಟ್ಟು ಹೊರಗೆ ಬಂದ. ನಿಜವಾಗಿ ಅಂಬೇಡ್ಕರ್ನ ಗಾಂಧಿಯವ್ರನ್ನ ಓದಿದ್ರೆ ಭಾಳ ಉತ್ತಮ ಅಂತ ನನಗೆ ಅನಿಸ್ತದೆ. ಇದು ನಿಮ್ಗೆ ಲೈಕ್ ಆಗಿರ್ಬೋದು ನಾನು ತಿಳ್ಕೊಂಡಿದ್ದೀನಿ, ಅದು ಜನಕ್ಕೂ ಲೈಕ್ ಆಗಿರ್ಬೋದು, ಲೈಕ್ ಆಗಿ ಇರ್ಬೋದು, ಡಿಸ್ಲೈಕ್ ಮಾಡ್ಬೋದು, ಏನೋ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಹೇ ಸೀತಾರಾಮ್ ಸತ್ಯದ ಕೈ ನೋಡಿ, ಜೊತೆಗೆ H16 ನ್ಯೂಸ್, ಇದು ನಿಮ್ಮ ಮನೆಯ ಮಗ. ವಂದನೆಗಳು.